ಎಲ್ರಿಗೋ ನಮಸ್ಕಾರ. ಮುಲಬಾಲ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿ ಅವರೇ ಹಾಗೂ ಉಪಾಧ್ಯಕ್ಷರಾದ ರಾಮಣ್ಣವರೇ, ಮಾಜಿ ಅಧ್ಯಕ್ಷರಾದ ವಿಶ್ವನಾಥನವರೇ, ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ರಗನ್ನವರೇ, ಮಾಜಿ ಅಧ್ಯಕ್ಷರಾದ ನಂದನ್ನವರೇ ಹಾಗೂ ಮಾಜಿ ಅಧ್ಯಕ್ಷರಾದ ವೆಂಕಟೇಶನವರೇ ಮತ್ತು ಮಾಜಿ ಉಪಾಧ್ಯಕ್ಷರು ಎಲ್ರಿಗೂ ನಮಸ್ತೆ. ನಮ್ಮ ಎಲ್ಲರ ಸದಸ್ಯರಿಗೆ ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು 5 ವರ್ಷ ನಮ್ಮ ಕಾಲದಲ್ಲಿ ಏನು ರೈತರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಂತ ಎಲ್ಲ ಸದಸ್ಯರುಗಳು ತಿಳಿಸ್ತಾರೆ, ಅದು ನಮ್ಮ ಸದಸ್ಯರು ತಿಳಿಸ್ತಾರೆ. ಆದರೆ ಏನಂದರೆ, ಮೊದಲನೇದಾಗಿ ರಗನ್ ಅವರು ಅಧ್ಯಕ್ಷರಾಗಿದ್ದರು, ಅವರ 20 ತಿಂಗಳಲ್ಲಿ ನಮ್ಮ ಮಾರುಕಟ್ಟೆಗಳಲ್ಲಿ ಅಂಗಡಿ ಇಲ್ಲಿ 10 ಅಲ್ಲಿ ಅಲ್ಲೇ 10 ಅಂಗಡಿಗಳು ಮತ್ತು ರೋಡು ಒಂಥರ ಕರೆಂಟು ಒಂಥರ ಇಲ್ಲ, ಒಳ್ಳೆ ರೈತರಿಗೆ ಯಾವುದು ಬೇಕೇ ಅದು ಪ್ರಾಬ್ಲಮ್ ಅಂತ ತಕ್ಷಣ ಬಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಅದೇ ರೀತಿ ವಿಶ್ವನಾಥನವರು 20 ತಿಂಗಳಲ್ಲಿ ಇದ್ದರು, ಅವರು ಸಿಸಿ ರೋಡುಗಳು ರೈತರಿಗೆ ಯಾವುದೇ ತೊಂದರೆ ಆದರೂ ಅರ್ಜೆಂಟಾಗಿ ಅಲ್ಲಿ ಬಂದು ಒಳ್ಳೆ ಇದು ಕೊಡ್ತಾಯಿದ್ರು. ಯಾವ ಥರ ಪ್ರಾಬ್ಲಮ್ ಇದ್ರೂ ನಾವಿದ್ದೀವಿ ಅಂತ ಕಮಿಟಿ ಎಲ್ಲರೂ ಒಂದುಗೂಟಿಟ್ಕೊಂಡು ಎಲ್ಲರೂ ಬಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ವೆಂಕಟೇಶನವರು ಅವರ ಹೆಸರಲ್ಲಿ ಕೂಡ ಅವರ ಪೀಡಲ್ಲಿ ಕೂಡ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ರೈತರ ಬಗ್ಗೆ ಯಾವುದೇ ಯಾವುದು ಕೇಳಿದ್ರೂ ಬಂದು ಅದು ರೋಡ್ಗಳಾಗಲಿ ಆಮೇಲೆ ಇನ್ನೊಂದು ಯಾವುದಾಗಲಿ ಕರೆಂಟದಾಗಲಿ ಅಥವಾ ವಾಟ್ರದ್ದಾಗಲಿ ಟಾಯ್ಲೆಟ್ಗಳಾಗಲಿ ಅದು ಯಾವುದನ್ನ ಪ್ರಾಬ್ಲಮ್ ಇದ್ರೂ ಬಂದು ನಮ್ಮ ಅಧಿಕಾರಿಗಳನ್ನು ಕರ್ಕೊಂಬಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದೇ ಲಾಸ್ಟಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಅನ್ನೋರು ಅಧ್ಯಕ್ಷರಾದರು, ಅವರಲ್ಲಿ ಕೂಡ ಇವಾಗ ಒಂದು ಆರ್ಚ್ ಆಗಲಿ ಮತ್ತು ಬೇರೆ ಕಾಂಪೌಂಡು ಮತ್ತು ಇನ್ನು ಸೈಡ್ಸ್ ಎಲ್ಲ ಇವ್ರಿಗೆಲ್ಲ ಕೊಟ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ಅದರಲ್ಲಿ ಇನ್ನೊಂದು ಏನಂದರೆ, ಇದೆಲ್ಲ ಮಾಡೋದಕ್ಕೂ ನಮ್ಮ ಕಮಿಟಿ ಬಂದಮೇಲೆ ಒಂದು 2 ವರ್ಷ ಆದಮೇಲೆ ಈ ಕೊರೋನಾ ಒಂದು ಬಂತು. ಆ ಕೊರೋನಾದಲ್ಲಿ ನಮ್ಮ ಕಮಿಟಿಯವರು ಎಲ್ಲರೂ ಕೈ ಜೋಡಿಸಿ ಆ ರೈತರ ಬಗ್ಗೆ ವ್ಯಾಪಾರಸ್ಥರಾಗಲಿ ಎಲ್ಲರೂ ಬಂದು ಅವ್ರಿಗೊಂದು ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ಯಾವುದೇ ಒಂಥರ ಪ್ರಾಬ್ಲಮ್ ಅಂದರೆ ಅಧಿಕಾರಿಗಳು ಬಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಕಿರಣ್ ಸರ್ ಅವರು, ರೇಣು ಸರ್ ಅವರು ಎಲ್ಲರೂ ಬಂದು ಅದು ಎಷ್ಟು ಇದಾಗ್ಲೂ ಒಂದು ಮಾಸ್ಕ್ ಅಂದರೂ ಅದೆಷ್ಟೇನೋ ಆಗಲಿ ಸರ್ ಅಂತ ರೈತ್ರಿಗೆ ಬೇಕು ಅಂತಲೇ ಅದಾಗಿ ಸ್ಯಾನಿಟೈಸ್ ಮಾಡೋಕ್ಕೆ ಇದು ಏನು ಸರ್ ಅದು ಸ್ಪ್ರೇನ್ ಅದೊಂದು ಮಾಡಿಸ್ರು. ಆಮೇಲೆ ಮಾರುಕಟ್ಟೆಯಲ್ಲಿ ಇದು ಪ್ರೈಸ್ ಫುಲ್ ಎಲ್ಲ ಮಾಡಿಸಿದ್ರು, ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಮಗೆ ಇದು ಒಳ್ಳೆಯದಾಯಿತು ಅಂದರೆ, ಆ ಕೊರೋನಾ ಟೈಮಲ್ಲಿ ಎಲ್ಲ ನಮ್ಮ ಕಮಿಟಿಯವರು ಕೂಡ ಸದಸ್ಯರಾಗಲಿ ಅಧ್ಯಕ್ಷರು ಎಲ್ಲರೂ ಬಂದು ಒಳ್ಳೆ ಕೆಲಸ ಮಾಡಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಾರ ರೈತರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಒಂದು ರೈತ ಒಬ್ಬ ರೈತ ಕೂಡ ತೊಂದರೆ ಆಗಿಲ್ಲ, ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ಒಂದು ರೈತರು ಕೂಡ ಏನೂ ತೊಂದರೆ ಆಗಿಲ್ಲ. ಅದೇ ರೈತರಿಗೆ ಯಾವುದನ್ನ ತೊಂದರೆ ಆದ್ರೂ ಕಮಿಟಿಯಲ್ಲಿ ಇಟ್ಕಿ ಈ ಥರ ರೈತರಿಗೆ ಪ್ರಾಬ್ಲಮ್ ಇದೆ ಅಂತ ಕಮಿಟಿಯಲ್ಲಿ ಮಾತಾಡ್ತಾಯಿದ್ರು. ಎಲ್ಲರೂ ಈ ಥರ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಬಾರ್ದು, ನಮ್ಮ ಕಮಿಟಿ ಇರೋದು ರೈತರಿಗೋಸ್ಕರನೇ, ನಮ್ಮದು ನಮ್ಮ ಇದು APMC ಮಾರ್ಕೆಟ್ ಇರೋದು ನಮ್ಮ ರೈತರಿಗೋಸ್ಕರನೇ ಅಂತ ಎಲ್ಲರೂ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಗೆ 5 ವರ್ಷದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಮಾಡೋಷ್ಟು ಇದು ಇತ್ತು, ಅದು ಮಾಡಬೇಕು ಅಂತ ಎಲ್ರಿಗೂ ಇದ್ಕೊಟ್ಟಿದ್ರು, ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮಗೆ ಕಮಿಟಿಯವರು. ರೈತರಿಗೆ ನಿಂತ್ಕೊಂಡು ಮಾಡಿದ್ರೆ ನಮಗೂ ಈ 5 ವರ್ಷದಲ್ಲಿ ಒಳ್ಳೆ ಕೆಲಸಗಳನ್ನ ರೈತರಿಗೆ ಮಾಡಿದ್ದಾರೆ. ಅದು ನೋಡಿ ಇವಾಗ ರೈತರು ಕೂಡ ಬೇಕು ಅಂದರೆ ಅಲ್ಲಿ ಒಂದು ರೈತ ಭವನ ಬೇಕು ಅಂದ್ರೂ ಫಸ್ಟ್ ಅದು ಕಟ್ಟಬೇಕು ಅಥವಾ ಮಾಡಬೇಕು ಅಂತಂದರು, ಅದು ಮಾಡಿಸೋಕಿದ್ದಾರೆ, ಎಲ್ಲದಕ್ಕೂ ಮಾಡಿಸ್ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮಗೆ. ಮಾರ್ಕೆಟಲ್ಲಿ ಮುಲಬಾಲಲ್ಲಿ ಇದರಲ್ಲಿ ಒಡ್ಡಲ್ಲಾಗಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ನಮಗೆ ಕೆಲಸಗಳು ಮಾಡಿಕೊಟ್ಟು ರೈತರಿಗೆ ಒಳ್ಳೆ ಕೆಲಸಗಳನ್ನು ಇದು ಮಾಡಿಕೊಟ್ಟು ಎಲ್ಲದಕ್ಕೂ ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ರೆ ಅವ್ರಿಗೆಲ್ರಿಗೂ ನಾವು ಈ ಟೈಮ್ ಇವತ್ತಲ್ಲೇ ಎಲ್ಲರಿಗೂ ನಮಸ್ಕಾರ ಹೇಳೋಕ್ಕೆ ಇದು ಮಾಡ್ತೀನಿ.